ನೋಡಿ ವಿಷ್ಣು ಸ್ಮಾರಕ, ಬೆಳಗ್ಗೆಯೆಲ್ಲ ಆಡಂಬರ. ಈಗ ನೋಡ್ರೆ ಸ್ಮಾರಕ ಸುತ್ತ ಕತ್ಲು ಕತ್ಲು, ಇನ್ನೂ ಅಭಿಮಾನಿಗಳು ಬರ್ತಾನೆ ಇದ್ದಾರೆ. ಅವಮಾನ ಮಾಡಕ್ ಮಾಡ್ತಾರದು ಇದು ವಿಷ್ಣುವರ್ಧನ್ ಅವ್ರಿಗೆ. ಅಲ್ಲ ಸರ್, ಒಂದ್ ಪ್ಲೇಟ್ ಬರೋದು ಅಲ್ಲಿ ಒಂದ್ ಪ್ಲೇಟ್ ಒಂದು ಮಾಡಿದ್ದಾರೆ ಅಲ್ಲಿ ಒಂದು ಕ್ಯಾಂಡು ಕೂಡ ಇಲ್ಲ. ತುಂಬಾ ಅವಮಾನ ಆಗ್ತಾ ಇದೆ. ಕೈ ಎತ್ತಿ ಒಂದ್ ರೇಟ್ ಆದ್ರೂ ಬಡಬೇಕು ಸರ್. ಅದು ಒಂಥರ ಮಸಾಣ ಕಣ ಕಾಣತ್ತಲ್ಲ ಸರ್, ಮಸಾಣ ಅಲ್ಲಿಂದ ವೇಸ್ ಬಂದಿದ್ರು ಒಳಗಡೆ ಬಿಟ್ಟಿಲ್ಲ. ಕೆಟ್ಟು ಕೂತಿದೆ ದರ್ಶನ ಮಾಡೋಕು ಕೊಡ್ತಾ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್? ಅದು ಬಡಗುರು, ಅದು ಬಡಗುರು, ನಾಳೆ ಬರ್ತೀವಿ ನಾವು. ಬರೋಂತ ಅವಿಗಳು ಬರ್ತಾರೆ. ಬಂದಿದ್ವಿ ನಾವು, ತುಂಬ ರಶ್ ಇತ್ತು. ಮಕ್ಕಳು ನಾವು ಎಲ್ಲ ಲೇಡೀಸ್ ಎಲ್ಲ ಇದ್ದೀವಿ ಅಂದ್ಬಿಟ್ಟು ನೈಟ್ ಬರೋಣ ಅಂತ ಹೋಗಿದ್ವಿ. ತುಂಬ ವರ್ಷದಿಂದ ನಾವು ಕಾಯ್ತಾ ಇದ್ವಿ. ಮೈಸೂರೇ ಸ್ಮಾರಕ ಆಗಿರೋದು ಕೋಟಿ ರೂಪಾಯಿ ಕೊಟ್ಟಷ್ಟು ಖುಷಿ ಆಗೈತೆ. ಆದರೆ ಒಂದು ಪ್ರಾಬ್ಲಮ್ ಅಂದರೆ ಇವಾಗ ಮಾಡಿರೋ ಖುಷಿಗೆ ಸರ್ ಒಂದು 24 hours ಅವರು ಟೈಮ್ ಕೊಡಬೇಕಾಗಿತ್ತು. ಅವರು ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಬೇಕಾಗಿತ್ತು. ಏನು ಬೇಡ ಸರ್ ನಮಗೆ, ಕುಡಿಯೋಕ್ಕೆ ನೀರು, ತಿನ್ನೋಕ್ಕೆ ಏನು ಬೇಡ. ಅದನ್ನು ನಮಗೆ ಅವಕಾಶ ಕೊಟ್ಟಿದ್ರೆ, ಇವತ್ತೊಂದಿನ 24 hours ನೋಡೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ರೆ ತುಂಬ ಖುಷಿ ಆಯ್ತಿತ್ತು. ನಮಗೆ ಮರೆಯೋಕ್ಕಾಗದೆ ಇರೋದು ದಿನ ಸರ್ ಇವತ್ತು. ನಮ್ಮ ಹಬ್ಬಗಳನ್ನ ಹೆಂಗೆ ಆಚರಿಸ್ತೀವೋ ಗೊತ್ತಿರಲಿಲ್ಲ, ಆದರೆ ಇವತ್ತಿನ ದಿನನ ನಾವು ಸಾಯೋವರೆಗೂ ಮರೆಯಲ್ಲ ಯಾರೂ. ಅಷ್ಟು ಖುಷಿಯಾಗಿ ಆಚರಿಸ್ತೀವಿ. ವಿಷ್ಣುವರ್ಧನ್ ಅಭಿಮಾನಿಯಾಗಿ 24 hours ಟೈಮ್ ಕೊಡಬೇಕಾಗಿತ್ತು ಅಂತ ಕೇಳ್ಕೊತೀವಿ. ಏನು ಸಮಸ್ಯೆ ಆಗಿದೆ ನಿಮಗೆ ಇಲ್ಲಿ ಸರ್? ಇಲ್ಲಿ ಅದೇ ಏನು ಸಮಸ್ಯೆ ಅಂದರೆ, ಯಾರಿಗೂ ಬಂದ್ರೂ ಈಗ ಒಂದು ಲೈಟ್ ಇಲ್ಲ. ಈಗ ಮಕ್ಕಳು ಮರಿ ಯಾರೇ ಬಂದ್ರೂ ನೋಡಬೇಕು ಖುಷಿಯಾಗಿ ಅಂತ ಅಂದರೆ ಅವ್ರಿಗೆ ನೋಡೋಕ್ಕೆ ಕಾಣಿಸಲ್ಲ. ಅವ್ರ ಸ್ಕೂಟ್ರು ಲೈಟಿಂದ ನಮ್ಮ ಅಪ್ಪಾಜಿಯವ್ರನ್ನ ನೋಡ್ಕೊಂಡು ಹೋಯ್ತವ್ರು ಎಲ್ಲರೂ. ನಾವು ವಿಷ್ಣುದಾದ ಅವ್ರನ್ನ ನೋಡ್ಬೇಕಂತ ತುಂಬ ಆಸೆಯಿಂದ ಬಂದರೆ ಇಲ್ಲಿ ಬಂದು ಈ ಥರ ಬೇಜಾರಾಗ್ತಿದೆ. ಮತ್ತೆ ಬೆಳಗ್ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನಾದ್ರು ವ್ಯವಸ್ಥೆ ಮಾಡಿ ಸರ್, ಅಟ್ಲೀಸ್ಟ್ ಒಂದು ಮಂತು ಇಲ್ಲ ನಿಮ್ಗೆ ಆಗಲಿಲ್ವಾ, ಒಂದು ವೀಕ್ ಆದ್ರೂ ಲೈಟ್ ವ್ಯವಸ್ಥೆ ಮಾಡಿ 24 hours ಜನ ಬರೋಕ್ಕೆ ಅವಕಾಶ ಮಾಡಿಕೊಡಿ. ಅದೊಂದು ನಾವು ಕೇಳ್ಕೊತೀವಿ. ಅದೊಂದು ನೀವು ಮಾಡ್ಕೊಟ್ಬಿಡೋ ನಮ್ಮಷ್ಟು ಖುಷಿ ಯಾರು ಪಡಲ್ಲ ಸರ್. ನಿಮ್ಮ ಹೆಸರು? ರೋಹಿಣಿ ಅಂತ. ಎಲ್ಲಿಂದ ಬಂದಿರೋದು? ಸುಣ್ಣದಕೇರಿ. ಸರ್ಕಾರಕ್ಕೆ ಇದು ನಾಚಿಕೆ ಗೇಡ್ತನ. ಹೌದು, ಇದು ಮೊದಲನೇದು. ಎರಡನೇದು, ಫಿಲಮ್ ಚೇಂಬರ್ ಅವ್ರು ಯಾರೂ ಬಂದಿಲ್ಲ, ಚಿತ್ರನಟರು ಯಾರೂ ಬಂದಿಲ್ಲ. ಊಟದ ವ್ಯವಸ್ಥೆ ಹಾಳಾಗೋಗಲಿ, ಗೌರವ ಕೊಡ್ತಾ ಇಲ್ಲ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಸರ್ಕಾರ. ಕಾಟಾಚಾರಕ್ಕೆ ಇದನ್ನು ಮಾಡಿದ್ದಾರೆ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಸರ್ಕಾರ ಮಾಡದೇ ಇದ್ದರೂ ವಿಷ್ಣುವರ್ಧನ್ ಬೆಲೆ ಇದ್ದೇ ಇರುತ್ತೆ. ಹೌದು, ಯಾವತ್ತೂ ಅವ್ರಿಗೆ ಬೆಲೆ ಇದ್ದೇ ಇರುತ್ತೆ. ಅದು ಲೆಕ್ಕ ಇಲ್ಲ. ಆಮೇಲಿಂದ
ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ತುಂಬ ಇದು ನಿಜವಾಗ್ಲೂ ಈ ತರ ಕತ್ತಲಲ್ಲಿ ಇಟ್ಟಿದ್ದಾರಲ್ಲ ಇದರಂತ ಅವಮಾನ ಸರ್ಕಾರ ಇಂತ ಬೇಕಾಗೇ ಇಲ್ಲ. ಇದು ಅವ್ರಿಗೆ ಅವ್ರ ಈ ಫಂಕ್ಷನ್ನೇ ಮಾಡಬೇಕಾಗಿರ್ಲಿಲ್ಲ. ಅಷ್ಟು ಅವಮಾನ ಇದು ಸರ್ಕಾರಕ್ಕೆ. ಏನೇನು ಸಮಸ್ಯೆ ಆಗಿದೆ ಬೆಳಗ್ಗೆಯಿಂದ? ಬೆಳಗ್ಗೆಯಿಂದ ಏನೇನು ಸಮಸ್ಯೆ ಆಗಿದೆ ಅಂದರೆ ಬಂದವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಕೂತ್ಕೊಳ್ಳೋಕೆ ಕುರ್ಚಿ ಕೂತ್ಕೊಳ್ಳೋ